Yes. Good morning, my dear students. Welcome back to your Kannada class. I am your Kannada teacher. ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಬೆಳಗಿನ ಶುಭೋದಯ. ನಿಮಗೆಲ್ಲರಿಗೂ ಕನ್ನಡ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ. ವಿಷಯ ಕನ್ನಡ, ನಾಲ್ಕನೇ ತರಗತಿ. ತರಗತಿ ನಾಲ್ಕು. ನಾಲ್ಕನೇ ತರಗತಿ. ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಗೊತ್ತು, ಕಾಡು ಅರಣ್ಯ ಅಲ್ವಾ, ನಮಗೆ ಎಷ್ಟು ಅವಶ್ಯಕತೆ ಇದೆ ನಮ್ಮ ದಿನನಿತ್ಯ ಜೀವನಕ್ಕೂ ಸಹ ಎಷ್ಟು ಅವಶ್ಯಕತೆ ಇದೆ ಅಂತ ಹೇಳಿ ನಿಮಗೆಲ್ಲ ಗೊತ್ತು, ಹೌದಲ್ವಾ? ನಾವು ಉಸಿರಾಡಬೇಕು ಅಂತ ಅಂದ್ರೆ ನಮ್ಗೆ ಒಳ್ಳೆ ಉತ್ತಮವಾದಂತಹ ಆಕ್ಸಿಜನ್ ಬೇಕು ಅಂತಂದ್ರೆ ನಮ್ಗೆ ಅದು ಬರೋದು ಗಾಳಿಯಿಲ್ಲ, ಮರ ಗಿಡಗಳ ಎಲೆಗಳಿಂದ ಅಲ್ವಾ. ಹಾಗಾದ್ರೆ ಅಂತಾರಾಷ್ಟ್ರೀಯ ಅರಣ್ಯ ದಿನಾಚರಣೆ ಯಾವ ಆಚರಿಸ್ತೀವಿ ನಾವು? ಅಂತಾರಾಷ್ಟ್ರೀಯ ಅರಣ್ಯ ದಿನಾಚರಣೆ, ಅಂತಾರಾಷ್ಟ್ರೀಯ ಅರಣ್ಯ ದಿನಾಚರಣೆ ಮಾರ್ಚ್ 21 ಅಲ್ವಾ. ಅಂತಾರಾಷ್ಟ್ರೀಯ ಅರಣ್ಯ ದಿನಾಚರಣೆ ಮಾರ್ಚ್ 21 ನಾವು ಆಚರಿಸ್ತೀವಲ್ಲ, ಯಾತಕ್ಕಾಗಿ ನಾವು ಈ ಅಂತಾರಾಷ್ಟ್ರೀಯ ಅರಣ್ಯ ದಿನಾಚರಣೆಯನ್ನ ಮಾರ್ಚ್ 21 ಆಚರಿಸ್ತೀವಿ, ಹೌದಲ್ವಾ? ನಮಗೆ ಕಾಡು ಅತ್ಯವಶ್ಯಕವಾಗಿದೆ ಹಾಗೂ ಅದರಿಂದ ಹಲವಾರು ಸಹ ಉಪಯೋಗವು ಸಹ ನಮಗೆ ಇದೆ. ಕಾಡಿನಲ್ಲಿ ಸಾಕಷ್ಟು ಪ್ರಾಣಿಗಳು ವಾಸವನ್ನು ಮಾಡ್ತವೆ ಹಾಗೂ ಆಯುರ್ವೇದಿಕ ಗಿಡಮೂಲಿಕೆಗಳು ಸಹ ಅಲ್ಲಿ ದೊರೀತಾ ಹೋಗ್ತವೆ, ಸಿಗ್ತಾ ಹೋಗ್ತವೆ ಹಾಗೂ ಕಾಡಿನಿಂದ ಹಲವಾರು ಉಪಯೋಗಗಳು ಸಹ ನಮ್ಗೆ ಇದೆ, ಹೌದಲ್ವಾ? ಕಾಡಿನಲ್ಲಿ ಹಲವಾರು ಜಾತಿಯ ಮರಗಳು ಇರ್ತವೆ, ಆ ಮರಗಳ ಉಪಯೋಗದಿಂದ ನಾವು ಪೀಠೋಪಕರಣಗಳನ್ನ ನಾವು ಸಹ ಮಾಡಿಸ್ಕೋಬಹುದು ಹಾಗೂ ಮನೆಯ ಅಲಂಕೃತಿಕ ವಸ್ತುಗಳನ್ನಾಗಿ ಸಹ ನಾವು ಕಾಡಿನ ಮರಗಳನ್ನ ಉಪಯೋಗಿಸ್ತೀವಿ, ಹೌದಲ್ವಾ? ಮನೆಗೊಂದು ಮರ, ಊರಿಗೊಂದು ವನ. ಒಂದು ಊರಿತ್ತು ಅಂದ್ರೆ ಆ ಊರಿಗೆ ಒಂದು ಕಾಡಿರ್ಲೇಬೇಕು, ಅರಣ್ಯ ಇರಲೇಬೇಕು ಅಥವಾ ವನ ಇರಲೇಬೇಕು, ಹೌದಲ್ವಾ? ನಮ್ಗೆ ತುಂಬಾ ಅತ್ಯವಶ್ಯಕವಾಗಿದೆ. ಈಗಿನ ಕಾಲದಲ್ಲಿ ಖಾಸಗೀಕರಣದಿಂದ ಹಾಗೂ ನಗರೀಕರಣದಿಂದ ಅತಿ ವೇಗವಾಗಿ ನಗರಗಳು ಬೆಳೀತಾ ಇರುವುದರಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಸಹ ನಗರಗಳು ಶರವೇಗದಲ್ಲಿ ಬೆಳೀತಾ ಇರೋದ್ರಿಂದ ಎಲ್ಲ ಕಾಡುಗಳು ಸಂಪೂರ್ಣವಾಗಿ ನಾಶ ಆಗ್ತಿದೆ. ಮರಗಳನ್ನು ಕಡಿದು 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 ಏನ್ ಮಾಡ್ತಿದ್ದಾರೆ, ಕಾಡನ್ನು ಸಂಪೂರ್ಣವಾಗಿ ನಾಶವನ್ನು ಮಾಡಿ ನಗರೀಕರಣ ಮತ್ತು ಖಾಸಗೀಕರಣದಿಂದಾಗಿ ದೊಡ್ಡ ದೊಡ್ಡ ಕಟ್ಟಡಗಳು ಬೆಳೆದು ನಿಂತಿದೆ, ಹೌದಲ್ವಾ? ಹಾಗೂ ಕೆರೆ, ಹೊಂಡ, ನದಿಗಳನ್ನ ಮುಚ್ಚುತ್ತಾ ಬರ್ತಿದ್ದಾರೆ. ಮಣ್ಣು ಹಾಕಿ 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 ಅವುಗಳನ್ನೆಲ್ಲ ಮುಚ್ಚಿ ಅವುಗಳ ಮೇಲೆ ದೊಡ್ಡ ದೊಡ್ಡ ಕಟ್ಟಡಗಳನ್ನ ಬೆಳೆಸಿ ನಿಲ್ಲಿಸ್ತಾ ಇದ್ದಾರೆ. ಅದರಿಂದ ನಮಗೆ ಸಾಕಷ್ಟು ಅನಾನುಕೂಲವೇ ಇರೋದು, ಹೌದಲ್ವಾ? ಕಾಡು ನಾಶ ಆಗೋದ್ರಿಂದ, ಕೆರೆ, ನದಿ, ಹೊಂಡ ಇವುಗಳು ನಾಶ ಆಗೋದ್ರಿಂದ ನಮ್ಗೆ ಅನುಕೂಲ ಏನಿಲ್ಲ, ಅನಾನುಕೂಲವೇ ಜಾಸ್ತಿ ನಮಗೆ, ಹೌದಲ್ವಾ? ಕಾಡು ಇರುವುದರಿಂದ ನಮಗೆ ಸಾಕಷ್ಟು ಅನುಕೂಲವಿದೆ. ಕಾಡು ಪ್ರಾಣಿಗಳೆಲ್ಲ ಕಾಡಿನಲ್ಲಿ ವಾಸ ಮಾಡ್ತವೆ, ಕಾಡಿನಿಂದ ನಮಗೆ ಮಳೆ ಬರ್ತದೆ, ಹೌದಲ್ವಾ? ಮಳೆನೇ ಇಲ್ಲ ಅಂತಂದ್ರೆ ನಾವು ಇರ್ಲಿಕ್ಕೆ ಸಾಧ್ಯವ ಇಲ್ಲ ಅಲ್ವಾ? ಸೊ ಹಾಗಾಗಿ ನಮಗೆ ಕಾಡು ಅತ್ಯವಶ್ಯಕವಾಗಿದೆ. ಕಾಡನ್ನು ನಾಶ ಮಾಡೋದ್ರಿಂದ ಕಾಡಿನಲ್ಲಿ ವಾಸ ಮಾಡಿರುವಂತಹ ಪ್ರಾಣಿಗಳೆಲ್ಲ ಏನ್ ಮಾಡ್ತವೆ, ನಾಡಿಗೆ ಬರ್ತವೆ, ಹೌದಲ್ವಾ? ಟಿವಿ ನ್ಯೂಸ್ ಚಾನೆಲ್ಗಳೆಲ್ಲ ನೋಡ್ತಿರ್ತೀರ ನೀವು, ಆನೆಗಳು, ಚಿರತೆ, ಸಿಂಹ, ಹುಲಿ, ಹೀಗೆ ಒಂದೊಂದು ಪ್ರಾಣಿಗಳೆಲ್ಲ ಏನ್ ಮಾಡ್ತೇವೆ, ಕಾಡನ್ನು ತಪ್ಪಿಸಿಕೊಂಡು ಊರಿನೊಳಗೆ ಬಂದು ನುಗ್ಗಿ ಅಲ್ಲಿ ತೊಂದರೆಗಳನ್ನು ಕೊಡ್ತಿರುವಂತಹ ಕೆಲವೊಂದು ಸನ್ನಿವೇಶಗಳನ್ನು ನೀವು ಟಿವಿ ನ್ಯೂಸ್ ಚಾನೆಲ್ಗಳಲ್ಲಿ ನೋಡ್ತಾ ಇರ್ತೀರ, ಹೌದಲ್ವಾ? ಎಸ್, ಬನ್ನಿ ಹಾಗಾದ್ರೆ ಪಾಠಕ್ಕೆ ಹೋಗೋಣ. ಇವತ್ತಿನ ತರಗತಿಯಲ್ಲಿ ಯಾವುದು ಪಾಠ? ಇವತ್ತಿನ ತರಗತಿಯಲ್ಲಿ ಕಾಡಿನಲ್ಲೊಂದು ಸ್ಪರ್ಧೆ, ಪಾಠ ಹದಿನೇಳು ಕಾಡಿನಲ್ಲೊಂದು ಸ್ಪರ್ಧೆ.
ಎಸ್ ಪ್ರೀತಿಯ ವಿದ್ಯಾರ್ಥಿಗಳೇ, ಕೂಡಿ ಬಾಳಿದರೆ ಸ್ವರ್ಗ ಸುಖ ಅಲ್ವಾ? ನಾವೆಲ್ಲ ಒಟ್ಟಿಗೆ ಇದ್ದು ಜೀವನವನ್ನು ಮಾಡಿದರೆ ಅದು ಸ್ವರ್ಗಕ್ಕಿಂತ ಮಿಗಿಲಲ್ವಾ? ಜೇನುಗೂಡುಗಳು ಜೇನುಹುಳಗಳು ಎಷ್ಟು ಒಟ್ಟಾಗಿ ಇರ್ತಾವಲ್ವಾ, ಒಂದನ್ನೊಂದು ಬಿಟ್ಟು ಎಲ್ಲೂ ಹೋಗುವುದಿಲ್ಲ. ಹಾಗಾಗಿ ಒಂದು ಸುಂದರವಾದಂತಹ ಕುಟುಂಬವನ್ನ ಜೇನುಗೂಡಿಗೆ ಹೋಲಿಸ್ತಾರೆ. ಜೇನುಹುಳುಗಳಲ್ಲಿರುವಂತಹ ಒಂದು ಅನನ್ಯವಾದಂತಹ ಮನೋಭಾವವನ್ನ ಮನುಷ್ಯರು ಕಲಿಬೇಕು ಎನ್ನುವುದಕ್ಕೋಸ್ಕರ ಜೇನುಗೂಡನ್ನ ನೋಡಿ ಕಲಿಯಿರಿ ಅಂತ ಹೇಳಿ ಕೆಲವೊಂದು ಸಂದರ್ಭದಲ್ಲಿ ಮಾತುಗಳು ಬರ್ತಾ ಹೋಗ್ತೇವಲ್ವಾ? ಎರಡು ಕೈ ಸೇರಿದ ಚಪ್ಪಾಳೆ, ಒಂದ್ ಕೈ ಸೇರಿದ ಚಪ್ಪಾಳೆನ ಸಾಧ್ಯ ಇಲ್ಲ ಅಲ್ವಾ? ಹಾಗೆ ಮನೆಯ ಸದಸ್ಯರೆಲ್ಲರೂ ಒಟ್ಟಾಗಿ ಒಂದೇ ಮನೋಭಾವದಿಂದ ಜೀವನವನ್ನು ಮಾಡಿದರೆ ಯಾವ ಮನೆಯಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆಗಳು ಕಷ್ಟಗಳು ಬರೋದಿಲ್ಲ, ಹೌದಲ್ವಾ? ಕೂಡಿ ಬಾಳಿದರೆ ಸ್ವರ್ಗ ಸುಖ ಅಂತ ಹೇಳಿ ಒಂದು ಮಾತಿದೆ. ಒಗ್ಗಟ್ಟಿನಲ್ಲಿ ಬಲವಿದೆ, ಕೂಡಿ ಬಾಳಿದರೆ ಸ್ವರ್ಗ ಸುಖ, ಒಟ್ಟಿಗೆ ಬಾಳುವ ಆನಂದ, ಒಟ್ಟಿಗೆ ಬಾಳಿ ನೋಡಿ ಆ ಆನಂದವೇ ಬೇರೆ, ಹೀಗೆ ಹಲವಾರು ಗಾದೆ ಮಾತುಗಳು ನಿಮಗೆ ಗೊತ್ತಿರುವಂತಹ ವಿಚಾರ, ಹೌದಲ್ವಾ? ಸೌಭನ್ಯ ಆಗಿದೆ, ಪಾಠಕ್ಕೆ ಹೋಗೋಣ. ಇವತ್ತಿನ ತರಗತಿಯಲ್ಲಿ ಒಮ್ಮೆ ನಾನು ಪಾಠವನ್ನ ಓದ್ತೀನಿ, ಗಮನವಿಟ್ಟು ಕೇಳಿಸ್ಕೊಳ್ಳಿ. ದಟ್ಟವಾದ ಕಾಡೊಂದರಲ್ಲಿ ಗಿಡ ಮರಗಳೆಲ್ಲ ಚಿಗುರೊಡೆದು ಕಂಗೊಳಿಸುತ್ತಿದ್ದವು. ಪ್ರಾಣಿಗಳೆಲ್ಲ ನಿರ್ಭಯವಾಗಿ ಓಡಾಡುತ್ತಿದ್ದವು. ನವಿಲುಗಳು ನರ್ತಿಸುತ್ತಿದ್ದವು. ಗಿಳಿ ಗುಬ್ಬಜ್ಜೆಗಳು ಚಿಲಿ ಪಿಲಿ ಎಂದು ಉಲಿಯುತ್ತಿದ್ದವು. ಎಲ್ಲಾ ಪ್ರಾಣಿ ಪಕ್ಷಿಗಳು ಸಂತೋಷದಿಂದ ಸಹಬಾಳ್ವೆ ನಡೆಸುತ್ತಿದ್ದವು. ಕಾಡಿನ ರಾಜನಾದ ಸಿಂಹವು ಕಾಡಿನ ದಿನಾಚರಣೆಯನ್ನು ಆಚರಿಸುವ ಬಗ್ಗೆ ಚರ್ಚಿಸಲು ಪ್ರಾಣಿ ಪಕ್ಷಿಗಳ ಸಭೆ ಕರೆದಿತ್ತು. ಎಲ್ಲಾ ಪ್ರಾಣಿಗಳು ಸಭೆಗೆ ಬಂದು ಸೇರಿದವು. ಸಿಂಹ: ನಾವೆಲ್ಲ ಕಾಡಿನ ದಿನಾಚರಣೆಯನ್ನು ಅದ್ಧೂರಿಯಾಗಿ ಆಚರಿಸಿಣೋವೇ? ಆನೆ: ಆಯ್ತು, ಆದರೆ ಈ ವರ್ಷ ವಿಶೇಷವಾಗಿ ಆಚರಿಸೋಣ. ಕಾಗಕ್ಕ: ವಿಶೇಷವಾಗಿ ಎಂದರೆ ಹೇಗೆ? ಆನೆ: ಕಾಗಕ್ಕ, ವಿಶೇಷವಾಗಿ ಎಂದರೆ ಆಟಗಳ ಸ್ಪರ್ಧೆ ನಡೆಸುವುದು, ಗೆದ್ದವರಿಗೆ ಇನಾಮ ಕೊಡುವುದು. ಮೊಲ: ಇಲ್ಲ ಇಲ್ಲ, ಈ ಬಾರಿ ಆಟದ ಬದಲು ಆಶುಭಾಷಣ ಸ್ಪರ್ಧೆ ನಡೆಸೋಣ. ಮೊಲ: ಆನೆ: ಏಕೆ? ಹಿಂದೆ ಆಮೆಯ ಜೊತೆ ಆಟದ ಸ್ಪರ್ಧೆಯಲ್ಲಿ ಸೋತಿದ್ದಕ್ಕೆ ಭಯವೇನು? ಮೊಲ: ಇಲ್ಲಪ್ಪ, ನನಗ್ಯಾಕೆ ಭಯ? ಆಶುಭಾಷಣ ಸ್ಪರ್ಧೆಯಿಂದ ಗೊತ್ತಿಲ್ಲದ ಎಷ್ಟೋ ವಿಚಾರಗಳನ್ನು ನಾವು ತಿಳಿದುಕೊಳ್ಳಬಹುದು ಎಂದೆನಿಸುತ್ತೆ. ನರಿ: ಆಶುಭಾಷಣ ಸ್ಪರ್ಧೆ ಹಾಗಂದರೆ ಏನು? ಮೊಲ: ಓ ನರಿರಾಯ, ನಿನಗೆ ಅಷ್ಟು ಗೊತ್ತಿಲ್ವಾ? ಆಶುಭಾಷಣ ಸ್ಪರ್ಧೆ ಎಂದರೆ ಸ್ಥಳದಲ್ಲಿಯೇ ಸೂಚಿಸಿದ ವಿಷಯದ ಬಗ್ಗೆ ಭಾಷಣ ಮಾಡುವುದು. ಸಿಂಹ: ಸರಿ ಸರಿ, ಹಾಗಾದರೆ ನಾಳೆ ಸ್ಪರ್ಧೆಗಳನ್ನು ನಡೆಸೋಣ, ಎಲ್ಲರೂ ನಾಳೆಯೇ ಇಲ್ಲಿಯೇ ಸೇರೋಣ. ತೋಳ: ಒಬ್ಬೊಬ್ಬರಾಗಿ ಬನ್ನಿ, ಡಬ್ಬಿಯಿಂದ ಒಂದು ಚೀಟಿ ತೆಗೆದುಕೊಂಡು ಅದರಲ್ಲಿರುವ ವಿಷಯವನ್ನು ಕುರಿತು ಮಾತನಾಡಿ. ಪ್ರತಿಯೊಬ್ಬರಿಗೂ ಸಮಯ 5 ನಿಮಿಷಗಳು ಮಾತ್ರ ಎಂದು ಸ್ಪಷ್ಟಪಡಿಸಿದೆ. ಆನೆ ಬಂತು. ಆನೆ: ಅಬ್ಬಾ, ಚೀಟಿಯಲ್ಲಿ ನನಗೆ ಇಷ್ಟವಾದ ವಿಷಯ ರೇಡಿಯೋ ಬಂದಿದೆ. ರೇಡಿಯೋ ಒಂದು ಸಂಪರ್ಕ ಸಾಧನ. ರೇಡಿಯೋ ಕಂಡುಹಿಡಿದವರು ಮಾರ್ಕೋನಿ. ಇದರಲ್ಲಿ ಚಿಂತನ, ಕೃಷಿ ಸಮಾಚಾರ, ಶಿಕ್ಷಣ ವಾರ್ತೆ, ಕ್ರೀಡೆ, ಸಂದರ್ಶನ, ರಾಜಕೀಯ, ಮನರಂಜನೆ, ಚಿತ್ರಗೀತೆ, ವಾರ್ತೆ ಇತ್ಯಾದಿ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ದೇಶ ವಿದೇಶದ ಸಮಾಚಾರವನ್ನು ತಕ್ಷಣವೇ ಇದರ ಮೂಲಕ ತಿಳಿಸಬಹುದು. ಇದರಲ್ಲಿ ಪ್ರಸಾರವಾಗುವ ಚಿನ್ನರ ಚುಕ್ಕಿ, ಚುಕ್ಕಿ ಚಿನ್ನ ಮತ್ತು ಕೇಳಿ ನಲಿ ಕಾರ್ಯಕ್ರಮ ಎಂದರೆ ನನಗೆ ಅಚ್ಚುಮೆಚ್ಚು. ಇಲ್ಲಿಗೆ ಆನೆ ಭಾಷಣ ಮುಗಿದು. ನೆಕ್ಸ್ಟ್ ಚಿರತೆ: ನನಗೆ ರೈಲು ಸಿಕ್ಕಿದೆ. ಓ, ನನಗಿಂತ ವೇಗವಾಗಿ ಚಲಿಸುವ ಉದ್ದವಾದ ವಾಹನವಿದು. ಇದು ಕಂಬಿಗಳ ಮೇಲೆ ಮಾತ್ರ ಚಲಿಸುತ್ತದೆ. ರೈಲಿನಲ್ಲಿ ಒಮ್ಮೆಗೆ ಹೆಚ್ಚು ಪ್ರಯಾಣಿಕರು ಪ್ರಯಾಣಿಸಬಹುದು, ಸರಕುಗಳನ್ನು ಸಾಗಿಸಬಹುದು. ರೈಲಿನಲ್ಲಿ ಶೌಚಾಲಯ, ಕುಡಿಯುವ ನೀರು, ಊಟ, ತಿಂಡಿ, ಮಲಗುವ ವ್ಯವಸ್ಥೆ ಇರುತ್ತದೆ. ಈಗ ರೈಲು ಪ್ರಯಾಣ ಸುಖಕರ ಹಾಗೂ ಅದರ ದರವೂ ಕಡಿಮೆ ಎಂದು ಹೇಳಿ ಕುಳಿತುಕೊಂಡಿತು. ಬನ್ನಿ, ಈ ಪಾಠದಲ್ಲಿ ಇರುವಂತಹ ಪದಗಳ ಅರ್ಥವನ್ನು ನಾವು ನೋಡ್ತಾ ಹೋಗೋಣ. ಪದಗಳ ಅರ್ಥ: ಫಸ್ಟ್ ಒನ್, ಕಂಗೊಳಿಸು. ಏನು ಕಂಗೊಳಿಸು ಅಂದ್ರೆ? ಕಂಗೊಳಿಸು ಅಂದ್ರೆ ಹೊಳೆಯುವುದು.
ಹೊಳೆಯುವುದು ಅಲ್ವಾ. ನೆಕ್ಸ್ಟ್ ಒನ್ ಉಲಿ, ಉಲಿ ಅಂದ್ರೆ ಮಾತು, ಉಲಿ ಅಂದ್ರೆ ಏನು ಮಾತು. ನೆಕ್ಸ್ಟ್ ಒನ್ ಮಾತು ಅಥವಾ ಧ್ವನಿ ಅಂತ ಅರ್ಥ. ಸಹಬಾಳ್ವೆ, ಸಹ ಬಾಳ್ವೆ, ಸಹ ಬಾಳ್ವೆ ಅಂದ್ರೆ ಒಟ್ಟಾಗಿ ಬಾಳುವುದು. ನಾನು ಹೇಳಿದೆ ಅಲ್ವಾ ನಿಮ್ಗೆ ಅವಾಗಲೇ, ಒಟ್ಟಾಗಿ ಬಾಳುವುದು, ಒಟ್ಟಾಗಿ ಬಾಳುವುದು. ಸ್ಪರ್ಧೆ, ಸ್ಪರ್ಧೆ ಅಂತಂದ್ರೆ ಪೈಪೋಟಿ. ಸರದಿ, ಸರದಿ ಅಂದ್ರೆ ಸಾಲು, ಸರದಿ ಅಂದ್ರೆ ಸಾಲು. ತೀರ್ಪು, ತೀರ್ಪು ಅಂತಂದ್ರೆ ತೀರ್ಮಾನ ಕೊಡೋದು. ಫೈನಲ್ ಸ್ಟೇಟ್ಮೆಂಟ್, ತೀರ್ಮಾನ. ಸರಕು, ಸರಕು ಅಂದ್ರೆ ವಸ್ತುಗಳ ಸಾಗಾಣಿಕೆ, ವಸ್ತುಗಳು ಅಂತ ಅರ್ಥ ಇಲ್ಲ ಕತ್ತಿದ್ಯಾ. ಸಾಗಾಣಿಕೆ ಅಂದ್ರೆ ಸಾಗಿಸುವುದು, ಸಾಗಾಣಿಕೆ ಸಾಗಿಸುವುದು. ನೆಕ್ಸ್ಟ್ ಒನ್ ದರ, ದರ ಅಂದ್ರೆ ಬೆಲೆ. ವಾಯು ಅಂದ್ರೆ ಗಾಳಿ. ವಿದೇಶ, ವಿದೇಶ, ವಿದೇಶ ಅಂದ್ರೆ ಹೊರದೇಶ. ಎಲ್ಲ ಬರ್ಕೊಳ್ಳಿ ಪದಗಳತ್ತನ. ಎಸ್ ಹೋಗೋಣ ಹಾಗಾದ್ರೆ ಪಾಠದ ವಿವರಣೆ ನೋಡ್ತಾ ಹೋಗೋಣ. ಹಾಗಾದ್ರೆ ಪಾಠದ ವಿವರಣೆಯನ್ನ ನೋಡ್ತಾ ಹೋಗೋಣ ಬನ್ನಿ. ಒಂದು ದೊಡ್ಡವಾದಂತಹ ಕಾಡು, ಕಾಡೊಂದರಲ್ಲಿ ಗಿಡ ಮರಗಳೆಲ್ಲ ಚಿಗುರೊಡೆದು ಕಂಗೊಳಿಸುತ್ತಿದ್ದವು. ನೋಡಿ ಒಂದು ದೊಡ್ಡವಾದಂತಹ ಸುಂದರವಾದಂತಹ ಕಾಡು ಹಚ್ಚ ಹಸಿರಿನಿಂದ ಕಂಗೊಳಿಸ್ತಾ ಇತ್ತು. ಆ ಗಿಡ ಮರಗಳಲ್ಲೆಲ್ಲ ಚಿಗುರೊಡೆದು, ಗಿಡ ಮರಗಳೆಲ್ಲ ಅಂತಂದ್ರೆ ಕಾಡಿನಲ್ಲಿರುವಂತಹ ಮರ, ಗಿಡ, ಬಳ್ಳಿ ಎಲ್ಲೂ ಸಹ ಚಿಗುರೊಡೆದು ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿದ್ದವು. ಕಂಗೊಳಿಸಿದ್ದು ಅಂತಂದ್ರೆ ಹೊಳೆಯುತ್ತಿದ್ದವು ಅಲ್ವಾ. ಪ್ರಾಣಿಗಳೆಲ್ಲ ನಿರ್ಭಯದಿಂದ ಓಡಾಡುತ್ತಿದ್ದವು. ನಿರ್ಭಯ ಅಂತ ಅಂದ್ರೆ ಭಯನೇ ಇಲ್ಲ ಅಂತ ಆಗ್ತಿದ್ಯಾ, ಧೈರ್ಯದಿಂದ. ವಿರುದ್ಧಾರ್ಥಕ ಪದ ಭಯ, ನಿರ್ಭಯ. ಭಯ, ನಿರ್ಭಯ ಇದು ವಿರುದ್ಧಾರ್ಥಕ ಪದ. ಭಯಕ್ಕೆ ವಿರುದ್ಧಾರ್ಥಕ ಪದ ನಿರ್ಭಯ, ಅಂದ್ರೆ ಭಯನೇ ಇಲ್ಲ, ಧೈರ್ಯದಿಂದ ಓಡಾಡುವುದಂತ. ಪ್ರಾಣಿಗಳೆಲ್ಲ ಧೈರ್ಯದಿಂದ ಆ ಕಾಡಿನಲ್ಲಿ ಓಡಾಡ್ತಾ ಇದ್ದಂತೆ. ನವಿಲುಗಳು ನರ್ತಿಸುತ್ತಿದ್ದವು, ನವಿಲುಗಳು ನೃತ್ಯವನ್ನ ಮಾಡ್ತಿದ್ವು, ಡಾನ್ಸ್ ಅನ್ನ ಮಾಡ್ತಾ ಇದ್ದವು. ನರ್ತಿಸು, ನರ್ತಿಸು ಅಂದ್ರೆ ನೃತ್ಯವನ್ನ ಮಾಡು, ಡಾನ್ಸ್ ಅನ್ನ ಮಾಡು, ಕುಣಿ ಅಂತ ಹೇಳಿ ಅರ್ಥ. ಗಿಳಿ ಗುಬ್ಬಿಗಳು ಚಿಲಿಪಿಲಿಯಿಂದ ಉಳಿಯುತ್ತಿದ್ದವು. ಆ ಕಾಡಿನಲ್ಲಿದ್ದಂತಹ ಗಿಳಿಗಳು ಗುಬ್ಬಿಗಳು ಏನ್ ಮಾಡ್ತಿದ್ದವು, ಸಂತೋಷದಿಂದ ಚಿಲಿಪಿಲಿ ಅಂತ ಹೇಳಿ ಉಳಿಯುತ್ತಿದ್ದವು. ಉಳಿ ಅಂತಂದ್ರೆ ಮಾತು, ಧ್ವನಿ, ಮಾತಾಡ್ತಾ ಇದ್ವಂತೆ, ಕೂಗ್ತಾ ಇದ್ವಂತೆ, ಸಂತೋಷವಾಗಿ ಹಾರಾಡ್ತಾ ಇದ್ವಂತೆ. ಎಲ್ಲಾ ಪ್ರಾಣಿ ಪಕ್ಷಿಗಳು ಸಂತೋಷದಿಂದ ಸಹಬಾಳ್ವೆಯಿಂದ ಜೀವನವನ್ನ ನಡೆಸ್ತಾ ಇದ್ವಂತೆ. ನೋಡಿ ಆ ಕಾಡಿನಲ್ಲಿ ದಟ್ಟವಾದಂತಹ ಹಚ್ಚ ಹಸಿರು ಇಂದ ತುಂಬಿರುವಂತಹ ಕಾಡು, ಕಾಡಿನಲ್ಲಿರುವಂತಹ ಎಲ್ಲ ಗಿಡ ಮರ ಬಳ್ಳಿಗಳೆಲ್ಲ ಚಿಗುರೊಡೆದು ಕಂಗೊಳಿಸ್ತಾ ಇದ್ವು. ಕಾಡಿನಲ್ಲಿದ್ದಂತಹ ಎಲ್ಲ ಪ್ರಾಣಿಗಳು ನಿರ್ಭಯದಿಂದ ಓಡಾಡ್ತಾ ಇದ್ವು. ನವಿಲುಗಳು ನೃತ್ಯವನ್ನ ಮಾಡ್ತಿದ್ದೇವೆ, ಗಿಳಿ ಗುಬ್ಬಜ್ಜಿಗಳು ಸಂತೋಷದಿಂದ ಹಾರಾಡ್ತಾ ಕುಗಾಡ್ತಾ ಚೀರಾಡ್ತಾ ಮಾತಾಡ್ತಾ ಇದ್ದಾವೆ. ಎಲ್ಲಾ ಪ್ರಾಣಿಗಳು ಸಂತೋಷದಿಂದ ಸಹಬಾಳ್ವೆಯಿಂದ ನಡೆಸುತ್ತಿದ್ದವು. ನೋಡಿ ಸಹಬಾಳ್ವೆ, ಸಹಬಾಳ್ವೆ ಒಟ್ಟಾಗಿ ಬಾಳುವುದು. ಅಲ್ಲಿ ಆ ಕಾಡಿನಲ್ಲಿ ಎಲ್ಲಾ ಪ್ರಾಣಿಗಳು ಒಟ್ಟಾಗಿ ಜೀವನವನ್ನ ಮಾಡ್ತಿದ್ವಂತೆ. ನೋಡಿ ಒಂದು ದಿನ ಕಾಡಿನ ರಾಜ ಯಾರು, ಸಿಂಹ ಅಲ್ವ. ಕಾಡಿನ ರಾಜ ಯಾರು, ಸಿಂಹ. ಕಾಡಿನ ರಾಜ ಸಿಂಹ ಒಂದು ದಿವಸ ಬರ್ತಾನೆ,
ಕಾಡಿನಲ್ಲಿರುವ ಇಂತಹ ಎಲ್ಲಾ ಪ್ರಾಣಿಗಳ ಸಭೆಯನ್ನ ಕರೆದು ಆ ಎಲ್ಲಾ ಪ್ರಾಣಿಗಳ ಸಭೆಯಲ್ಲಿ ಹೇಳ್ತಾನೆ, ಕಾಡಿನ ರಾಜ ಸಿಂಹವು ಕಾಡಿನ ದಿನಾಚರಣೆಯನ್ನು ಆಚರಿಸುವ ಬಗ್ಗೆ ಚರ್ಚಿಸಲು ಪ್ರಾಣಿ ಪಕ್ಷಿಗಳ ಸಭೆ ಕರೆದಿತ್ತು. ಎಲ್ಲಾ ಪ್ರಾಣಿಗಳು ಸಭೆಗೆ ಬಂದು ಸೇರಿದವು. ನೋಡಿ, ಕಾಡಿನ ರಾಜ ಸಿಂಹನ ನೇತೃತ್ವದಲ್ಲಿ ಎಲ್ಲಾ ಪ್ರಾಣಿಗಳು ಬಂದು ಸಭೆಯನ್ನ ಸೇರ್ತವೆ. ಯಾವುದಕ್ಕಾಗಿ ಸಭೆಯನ್ನು ಸೇರ್ತವೆ? ಕಾಡಿನ ದಿನಾಚರಣೆಯನ್ನ ಆಚರಿಸುವುದಕ್ಕಾಗಿ, ಅರಣ್ಯ ದಿನಾಚರಣೆಯನ್ನ ಆಚರಿಸುವುದಕ್ಕಾಗಿ ಎಲ್ಲಾ ಪ್ರಾಣಿಗಳು ಬಂದು ಸಭೆಯನ್ನ ಸೇರ್ತವೆ. ಸಿಂಹ ಹೇಳ್ತಾನೆ ಎಲ್ಲಾ ಪ್ರಾಣಿಗಳನ್ನ ಕುರಿತು. ಏನಂತ ಹೇಳ್ತಾನೆ ಸಿಂಹ, ನಾವೆಲ್ಲ ಕಾಡಿನ ದಿನಾಚರಣೆಯನ್ನ ಅದ್ಧೂರಿಯಾಗಿ ಆಚರಿಸೋಣ ಅಂತ ಹೇಳಿ ಯಾರು ಹೇಳ್ತಾರೆ? ಸಿಂಹ. ಅದ್ಧೂರಿಯಾಗಿ ಅಂದ್ರೆ ತುಂಬಾ ಸಂಭ್ರಮವಾಗಿ ಈ ಒಂದು ಕಾಡಿನ ದಿನಾಚರಣೆಯನ್ನ ಆಚರಿಸೋಣ ಅಂತ ಹೇಳಿ ಹೇಳ್ತಾನೆ. ಅದಕ್ಕೆ ಎಲ್ಲಾ ಕೂತು ಸಭೆಯಲ್ಲಿ ಕೂತಿರುವಂತಹ ಎಲ್ಲಾ ಪ್ರಾಣಿಗಳು, ಓ ಆಯ್ತು ಆಯ್ತು, ನಾವು ಅದ್ಧೂರಿಯಾಗಿ ಆಚರಿಸೋಣ ಅಂತ ಹೇಳಿ ಎಲ್ಲಾ ಪ್ರಾಣಿಗಳು ಹೇಳ್ತವೆ. ಅದಕ್ಕೆ ಆನೆ ಕೇಳ್ತೇವೆ, ಹೇಳುತ್ತೆ ನೋಡಿ ಆನೆ, ಆಯ್ತು ಆದರೆ ಈ ವರ್ಷ ವಿಶೇಷವಾಗಿ ಆಚರಿಸೋಣ. ಆನೆ ಹೇಳ್ತಾನೆ ಆಯ್ತು, ಕಾಡಿನ ದಿನಾಚರಣೆಯನ್ನು ಅದ್ಧೂರಿಯಾಗಿ ಆಚರಿಸೋಣ, ಆದ್ರೆ ಈ ಸಲ ಕಾಡಿನ ದಿನಾಚರಣೆ ನಾವು ಆಚರಿಸೋದು ತುಂಬಾ ವಿಶೇಷವಾಗಿ ಆಚರಿಸೋಣ. ಎಂದಿನಂತೆ ನಾವು ಹೋದ ವರ್ಷ ಎಲ್ಲ ಮಾಡ್ತಿದ್ವಲ್ಲ ಆತರ ಬೇಡ, ಈ ವರ್ಷ ಏನೋ ಸ್ವಲ್ಪ ಚೇಂಜಸ್ ಇರಲಿ, ಏನೋ ಹೊಸತನ ಇರಲಿ, ಒಂದು ವಿಶೇಷವಾಗಿ ನಾವು ಆಚರಿಸೋಣ ಅಂತ ಹೇಳಿ ಹೇಳ್ತಾರೆ. ಕಾಗಕ ವಿಶೇಷವಾಗಿ ಅಂದ್ರೆ ಹೇಗೆ? ಕಾಗಕ ಕಾಗೆ ಕೇಳಿದೆ, ಈ ವಿಶೇಷವಾಗಿ ಅಂದ್ರೆ ಹೇಗೆ ಆಚರಿಸೋದು? ವಿಶೇಷವಾಗಿ ಸ್ಪೆಷಲ್ ಆಗಿ ಅಂದ್ರೆ ಹೇಗೆ ಆಚರಿಸೋದು? ಆನೆ ಹೇಳ್ತಾನೆ ಕಾಗಕ, ವಿಶೇಷವಾಗಿ ಅಂದ್ರೆ ಆಟಗಳ ಸ್ಪರ್ಧೆಯನ್ನು ನಡೆಸುವುದರ ಬದಲು ಆಶುಭಾಷಣ ಸ್ಪರ್ಧೆಯನ್ನ ಏರ್ಪಡಿಸುವುದು, ಗೆದ್ದವರಿಗೆ ಇನಾಮ ಕೊಡುವುದು ಅಂತ ಹೇಳಿ ಆನೆ ಹೇಳ್ತಾನೆ. ಕಾಗಕ, ವಿಶೇಷವಾಗಿ ಅಂದ್ರೆ ಬೇರೆ ಏನೂ ಅಲ್ಲ, ಸ್ಪರ್ಧೆಯನ್ನು ನಡೆಸೋದು. ಅರ್ಥ ಆಗ್ತಿದೆಯಾ? ಆಟಗಳನ್ನ ಏರ್ಪಡಿಸೋದು, ಗೆದ್ದವರಿಗೆ ಇನಾಮ ಅಂತ ಅಂದ್ರೆ ಬಹುಮಾನ. ಇನಾಮ ಅಂತಂದ್ರೆ ಏನು? ಬಹುಮಾನ. ಇನಾಮ ಅಂದ್ರೆ ಬಹುಮಾನ, ಬಹುಮಾನವನ್ನ ಕೊಡೋಣ ಅಂತ ಹೇಳ್ತದೆ. ಅದಕ್ಕೆ ಮೊದಲು ಹೇಳ್ತದೆ, ಇಲ್ಲ ಇಲ್ಲ ಇಲ್ಲ, ಈ ಬಾರಿ ಆಟದ ಬದಲು ಆಶುಭಾಷಣ ಸ್ಪರ್ಧೆಯನ್ನ ನಡೆಸೋಣ. ನೋಡಿ ಮೊದಲು ಹೇಳ್ತದೆ, ಇಲ್ಲ ಇಲ್ಲ ಇಲ್ಲ, ಆಟಗಳೆಲ್ಲ ಬೇಡ ನಮ್ಗೆ ಇವಾಗ, ಆಟಗಳು ಹೋದಷ್ಟು ಎಲ್ಲ ಆಟಗಳನ್ನ ಆಟಾಡಿದೀವಿ, ಸ್ಪರ್ಧೆಗಳಲ್ಲಿ ಗೆದ್ದಿದೀವಿ, ಸೊ ಹಾಗಾಗಿ ಈ ಸಲ ಆಟ ಬೇಡ, ಆಶುಭಾಷಣ ಸ್ಪರ್ಧೆಯನ್ನ ಆಚರಿಸೋಣ. ಆಶುಭಾಷಣ ಅಂತ ಅಂದ್ರೆ ಸ್ಪರ್ಧೆಯನ್ನ ಆಚರಿಸೋಣ ಅಂತ ಹೇಳಿ ಹೇಳ್ತದೆ. ಅರ್ಥ ಆಗ್ತಿದೆಯಾ ಪ್ರೀತಿಯ ವಿದ್ಯಾರ್ಥಿಗಳು? ಆಶುಭಾಷಣ ಸ್ಪರ್ಧೆ ಅಂತ ಅಂದ್ರೆ ನೀವೇನು ಕನ್ಫ್ಯೂಸ್ ಮಾಡ್ಕೋಬೇಡಿ, ಯಾವ್ದಾದ್ರು ಒಂದು ಟಾಪಿಕ್ ಅನ್ನ ಕೊಡ್ತೀವಿ. ಈಗ ಉದಾಹರಣೆ ನೋಡಿ, ನಿಮ್ಗೆ ನೀರು ಅಂತ ಹೇಳಿ ಕೊಟ್ವಿ ಅಂತ ತಿಳ್ಕೊಳ್ಳಿ. ಆ ನೀರಿನ ಉಪಯೋಗ ಮತ್ತೆ ಅದರಿಂದ ಆಗುವಂತಹ ಅನುಕೂಲ ಅನಾನುಕೂಲಗಳ ಬಗ್ಗೆ ಸಹ ನೀವು ವಿವರಣೆಯನ್ನು ಕೊಡೋದು, ಒಂದು ಪ್ರಬಂಧ ಮಾದರಿ, ಎಸ್ಸೆ ರೈಟಿಂಗ್ ತರ. ಆಯ್ತಾ, ಬರವಣಿಗೆಯಲ್ಲಿ ಆದ್ರೆ ಎಸ್ಸೆ ರೈಟಿಂಗ್ ಅಲ್ಲಿ ಬರೆಯೋದು, ವಿವರಣ ಪ್ರಬಂಧ ಮಾದರಿಯಲ್ಲಿ ಬರೆಯೋದು. ಇನ್ನ ಸ್ಪೀಚ್ ಕೊಡೋದಾದ್ರೆ, ನೀವು ಭಾಷಣವನ್ನ ಮಾಡೋದಾದ್ರೆ ಅದು ಆ ಒಂದು ಟಾಪಿಕ್ ಬಗ್ಗೆ ಭಾಷಣವನ್ನ ಮಾಡ್ಬೇಕು. ಅರ್ಥ ಆಗ್ತದೆ, ಇದನ್ನೇ ನಾವು ಆಶುಭಾಷಣ ಸ್ಪರ್ಧೆ ಅಂತ ಹೇಳಿ ಕರಿತೀವಿ. ಆನೆ, ಏಕೆ ಹಿಂದೆ ಆಮೆಯ ಜೊತೆ ಓಟದ ಸ್ಪರ್ಧೆಯಲ್ಲಿ ಸೋತಿದ್ದಕ್ಕೆ ಭಯವೇನು? ಆನೆ ನೋಡಿ, ನಿಮ್ಗೆ ಆನೆ ಆಮೆ ಮತ್ತೆ ಮೊಲದ ಕಥೆ ಗೊತ್ತು ಹೌದಲ್ವಾ? ಆಮೆ ಮತ್ತು ಮೊಲಕ್ಕೆ ಓಟದ ಸ್ಪರ್ಧೆಯಲ್ಲಿ ಇಟ್ಟಿರ್ತಾರೆ. ಓಟದ ಸ್ಪರ್ಧೆಯಲ್ಲಿ ಮೊಲ ಸ್ಪೀಡ್ ಆಗಿ ಓಡೋಗಿ ಒಂದ್ ಕಡೆ ಮಲಗ್ತಾ ಇರ್ತದೆ, ಆಮೆ ನಿಧಾನಕ್ಕೆ ಹೋಗಿ ಹೋಗಿ ಮೊಲನ ಎಚ್ಚರಿಸದೇನೆ ತನ್ನ ಗುರಿಯನ್ನ ತಲುಪುತ್ತೆ. ಆ ಆಟದ ಸ್ಪರ್ಧೆಯಲ್ಲಿ ಮೊಲನೇ ಗೆಲ್ಲುತ್ತೆ, ಆಮೆನೆ ಗೆಲ್ಲುತ್ತಲ್ವಾ? ಸೊ ಹಾಗಾಗಿ ಅದಕ್ಕೆ ಆನೆ ಈ ಮೊಲಕ್ಕೆ ಟೀಕೆ ಮಾಡುತ್ತೆ. ನೋಡಿ, ಏಕೆ ಹಿಂದೆ ಆಮೆಯ ಜೊತೆ ಓಟದ ಸ್ಪರ್ಧೆಯಲ್ಲಿ ಸೋತಿದ್ದಕ್ಕೆ ಭಯನ ನಿಮ್ಗೆ ಅಂತ ಹೇಳಿ ಹಂಗಿಸ್ತದೆ ಮೊಲ. ಇಲ್ಲಪ್ಪ ನನಗ್ಯಾಕೆ ಭಯ, ಮೊಲ ನೋಡಿ, ಇಲ್ಲಪ್ಪ ನಂಗ್ಯಾಕೆ ಭಯ, ಆಶುಭಾಷಣ ಸ್ಪರ್ಧೆಯಿಂದ ಗೊತ್ತಿಲ್ಲದೆ ಎಷ್ಟೋ ವಿಷಯಗಳನ್ನ ನಾವು ತಿಳಿದುಕೊಳ್ಳಬಹುದು ಎಂದೇ ಅಷ್ಟೇ. ಅದಕ್ಕೆ ಮೊಲ ಹೇಳ್ತೀನಿ, ಇಲ್ಲಪ್ಪ ನನಗ್ಯಾಕೆ ಭಯ, ಆಮೆ ಜೊತೆಗೆ ಸೋತಿದ್ದಕ್ಕೆ ನನಗೇನ್ ಭಯ? ಅದಕ್ಕೆ ನನಗೇನ್ ಭಯ ಇಲ್ಲ, ಆದರೆ ಆಶುಭಾಷಣ ಸ್ಪರ್ಧೆ ನಡೆಸೋದ್ರಿಂದ ನಮ್ಗೆ ಗೊತ್ತಿಲ್ಲದಂತಹ ಎಷ್ಟೋ ವಿಷಯಗಳನ್ನ ನಾವು ತಿಳ್ಕೊಬಹುದು ಅಂತೇಳಿ ಆ ಮೊಲ ಹೇಳ್ತದೆ. ಅದಕ್ಕೆ ನರಿ, ಆಶುಭಾಷಣ ಸ್ಪರ್ಧೆ ಹಾಗಂದ್ರೆ ಏನು? ನರಿ ನೋಡು, ಅತ್ಯಂತ ಬುದ್ಧಿವಂತ ಪ್ರಾಣಿ ನರಿ, ನರಿಗೆ ಆಶುಭಾಷಣ ಸ್ಪರ್ಧೆ ಅಂದ್ರೆ ಏನು ಅಂತ ಗೊತ್ತಿಲ್ಲ ಅಲ್ವಾ? ನೋಡಿ, ಆಶುಭಾಷಣ ಸ್ಪರ್ಧೆ ಹಾಗಂದ್ರೆ ಏನು ಅಂತ ಕೇಳ್ತದೆ ಮೊಲ. ಓ ನರಿದಾಯ, ನಿಂಗೆ ಅಷ್ಟು ಗೊತ್ತಿಲ್ವಾ? ಆಶುಭಾಷಣ ಸ್ಪರ್ಧೆ ಅಂದ್ರೆ ಸ್ಥಳದಲ್ಲಿಯೇ ನಿಂತು ಸೂಚಿಸಿದಂತಹ ವಿಷಯದ ಬಗ್ಗೆ ಭಾಷಣ ಮಾಡುವುದು ಅಂತ ಹೇಳಿ ಮೊಲ ಹೇಳ್ತದೆ. ಓ ನರಿದಾಯ, ನಿಂಗೆ ಅಷ್ಟು ಗೊತ್ತಿಲ್ವಾ? ಆಶುಭಾಷಣ ಸ್ಪರ್ಧೆ ಅಂದ್ರೆ ನಾವ್ ಎಲ್ಲಿರ್ತೀವೋ ಅಲ್ಲಿ ನಿಂತ್ಕೊಂಡು ಯಾವ್ದಾದ್ರು ಒಂದು ವಿಷಯವನ್ನು ನಮಗೆ ಕೊಟ್ರೆ ಆ ವಿಷಯದ ಬಗ್ಗೆ ಮಾತನಾಡೋದು, ಭಾಷಣವನ್ನ ಮಾಡೋದು, ಇದನ್ನೇ ಆಶುಭಾಷಣ ಸ್ಪರ್ಧೆ ಅಂತಾರೆ ಅಂತ ಹೇಳಿ ಮೊಲ ಹೇಳ್ತದೆ ಸಿಂಹ. ಸರಿ ಸರಿ ಸರಿ, ಹಾಗಾದ್ರೆ ನಾಳೆ ಸ್ಪರ್ಧೆ ನಡೆಸೋಣ.
ಎಲ್ಲರೂ ನಾಳೆ ಇಲ್ಲಿಯೇ ಬಂದು ಸೇರೋಣ ಅಂತ ಹೇಳಿ ಹೇಳ್ತಾರೆ. ಯಾರೋ ಕಾಡಿನ ರಾಜ ಸಿಂಹ. ಓಕೆ, ಮರುದಿನ ಎಲ್ಲಾ ಪ್ರಾಣಿಗಳು ಒಂದೆಡೆ ಬಂದು ಸೇರ್ತವೆ. ಮರುದಿನ ನಾಳೆ ಎಲ್ಲ ಬಂದು ಸೇರ್ತವೆ. ಆಶುಭಾಷಣ ಸ್ಪರ್ಧೆಯ ತೀರ್ಪುಗಾರರನ್ನಾಗಿ ಯಾರು ನೇಮಿಸ್ತಾರೆ? ಆಶುಭಾಷಣದ ಸ್ಪರ್ಧೆಯ ತೀರ್ಪುಗಾರರನ್ನಾಗಿ ಕೋಗಿಲೆ, ಕೋತಿ ಮತ್ತು ತೋಳವನ್ನ ಆಯ್ಕೆ ಮಾಡ್ತಾರೆ. ಇವರೆಲ್ಲ ಕೋಗಿಲೆ ಮತ್ತು ಕೋತಿ ತೋಳ, ಈ ಮೂರು ಜನ ಆಶುಭಾಷಣ ಸ್ಪರ್ಧೆಯ ಜಡ್ಜಸ್ ತೀರ್ಪುಗಾರರು. ಕೋಗಿಲೆ, ಕೋತಿ, ತೋಳ, ಅರ್ಥಾಗ್ತಿದೆಯಾ? ಈ ಮೂರು ಜನ ಇದರಲ್ಲ, ಕೋಗಿಲೆ, ಕೋತಿ, ತೋಳ, ಇವ್ ಮೂರು ಜನ ಆಶುಭಾಷಣ ಸ್ಪರ್ಧೆಯ ತೀರ್ಪುಗಾರರು, ಜಡ್ಜಸ್. ಓಕೆನಾ? ತೀರ್ಪುಗಾರರು ಸ್ಪರ್ಧೆ ಪ್ರಾರಂಭವಾಗುವ ಮುನ್ನ ವಿಷಯಗಳನ್ನು ಚೀಟಿಯಲ್ಲಿ ಬರೆದು ಡಬ್ಬೆಯಲ್ಲಿ ಹಾಕಿದರು. ಸ್ಪರ್ಧೆ ಪ್ರಾರಂಭವಾಯಿತು. ನೋಡಿ, ಈ ಮೂರು ಜನ ಇದರಲ್ಲ, ತೀರ್ಪುಗಾರರು, ಜಡ್ಜಸ್, ಯಾವ್ಯಾವ ಆಶುಭಾಷಣ ಸ್ಪರ್ಧೆಯನ್ನು ಏರ್ಪಡಿಸಬೇಕು ಅಂತ ಹೇಳಿ ಚೀಟಿಯಲ್ಲಿ ಒಂದು ವಿಷಯವನ್ನ ಬರೆದು ಡಬ್ಬಿ ಮುಚ್ಚಿ ಚೀಟಿಗಳನ್ನ ಕ್ಲೀನಾಗಿ ಮಡಚಿ ಡಬ್ಬಿಯೊಳಗೆ ಹಾಕ್ತಾರೆ. ಅರ್ಥಕ್ಕಿದೆಯಾ? ಭಾಷಣ ಸ್ಟಾರ್ಟ್ ಆಯ್ತು, ಆಶುಭಾಷಣ ಸ್ಪರ್ಧೆ ಪ್ರಾರಂಭ ಆಯ್ತು. ಬನ್ನಿ, ಮೊದಲು ತೋಳ ಹೇಳ್ತಾನೆ, ಒಬ್ಬೊಬ್ಬರಾಗಿ ಬನ್ನಿ, ಡಬ್ಬಿಯಿಂದ ಒಂದು ಚೀಟಿಯನ್ನು ತೆಗೆದುಕೊಂಡು ಅದರಲ್ಲಿರುವ ವಿಷಯವನ್ನು ಕುರಿತು ಮಾತನಾಡಿರಿ. ಪ್ರತಿಯೊಬ್ಬರಿಗೂ ಸಮಯ 5 ನಿಮಿಷ ಮಾತ್ರ ಎಂದು ಸ್ಪಷ್ಟಪಡಿಸಿತು. ತೋಳ ಹೇಳಿದ ನೋಡಿ, ಜಡ್ಜಸ್ ಅಲ್ವಾ ಇದು ತೋಳ, ತೀರ್ಪುಗಾರ. ಅದಕ್ಕೆ ಆಟದ ಸ್ಪರ್ಧೆಯ ಆಶುಭಾಷಣ ಸ್ಪರ್ಧೆಯ ನಿಯಮವನ್ನ ಹೇಳ್ತದೆ. ಒಬ್ಬೊಬ್ಬರಾಗಿ ಬರಬೇಕು, ಡಬ್ಬಿಯಲ್ಲಿರುವಂತಹ ಒಂದು ಚೀಟಿಯನ್ನು ಎತ್ಕೊಂಡು ಅದ್ರ ಬಗ್ಗೆ ಮಾತಾಡಬೇಕು. ಮಾತಾಡಿದ ನಂತರ ಪ್ರತಿಯೊಬ್ಬರಿಗೆ ಬರೀ 5 ನಿಮಿಷ ಸಮಯ, ಕಾಲಾವಕಾಶ, 5 ನಿಮಿಷದಲ್ಲೇ ಮಾತನಾಡಿ ಮುಗಿಸ್ಬೇಕು ಅಂತ ಹೇಳಿ ಹೇಳ್ತದೆ. ಅದರಂತೆ ಅಲ್ಲಿದ್ದಂತಹ ಎಲ್ಲಾ ಪ್ರಾಣಿ ಪಕ್ಷಿಗಳು ಸರದಿಯ ಪ್ರಕಾರ ಬರೋದಕ್ಕೆ ಪ್ರಾರಂಭ ಮಾಡಿ. ಸರದಿ, ಸರದಿ ಅಂದ್ರೆ ಸಾಲು, ಒಬ್ಬೊಬ್ಬರಾಗಿ. ಅರ್ಥಕ್ಕಿದೆಯಾ? ಒಂದನೇದಾಗಿ ಯಾವ ಪ್ರಾಣಿ ಬಂತು? ಆನೆ. ಮೊದಲನೆಯದಾಗಿ ನಿಮ್ ಚಿತ್ರದಲ್ಲಿ ನೋಡಿ ಕಾಣಿಸ್ತದೆ, ಇಲ್ಲಿ ಡಬ್ಬಿ ಒಳಗಡೆ ಚೀಟಿಗಳನ್ನ ಹಾಕಿದ್ದಾರೆ. ಇಲ್ಲಿ ಆನೆ ಇದೆ, ಯಾವ ಪ್ರಾಣಿಗಳಿದೆ, ಸಿಂಹ ಇಲ್ಲಿದೆ, ಕಾಗೆ ಇಲ್ಲಿದೆ, ನವಿಲಿದೆ. ಕಾಣಿಸಿದೆ ಅಲ್ಲ ಚಿತ್ರ ನಿಮ್ಗೆ? ಆನೆ ಮೊದಲನೇದಾಗಿ ಬಂದಿರುವಂತಹ ಪ್ರಾಣಿ ಆನೆ. ಅಪ್ಪ, ಚೀಟಿಯಲ್ಲಿ ಆನೆ ಬಂದು ಚೀಟಿ ನಿಂತ್ಕೊಳ್ತು ಓದ್ತು. ಅದಕ್ಕೆ ಆನೆ ಹೇಳ್ತದೆ ನೋಡಿ, ಅಪ್ಪ ಚೀಟಿಯಲ್ಲಿ ನನಗೆ ಇಷ್ಟವಾದಂತಹ ವಿಷಯ ಬಂದಿದೆ. ಆನೆಗೆ ಬಂದಂತಹ ವಿಷಯ ಯಾವುದು? ರೇಡಿಯೋ ಅಲ್ವಾ? ರೇಡಿಯೋ. ಆನೆ ಹೇಳ್ತದೆ, ಅಪ್ಪ ನನಗೆ ಇಷ್ಟವಾದಂತಹ ಟಾಪಿಕ್ ರೇಡಿಯೋನೇ ಬಂದಿದೆ. ಇದು ಒಂದು ಸಂಪರ್ಕ ಸಾಧನ. ರೇಡಿಯೋ ಒಂದು ಸಂಪರ್ಕ ಸಾಧನ. ರೇಡಿಯೋನ ಕಂಡುಹಿಡಿದವರು ಯಾರು? ಮಾರ್ಕೋನಿ. ರೇಡಿಯೋನ ಕಂಡುಹಿಡಿದವರು ಯಾರು? ಮಾರ್ಕೋನಿ. ರೇಡಿಯೋನ ಕಂಡುಹಿಡಿದವರು ಯಾರು? ಮಾರ್ಕೋನಿ. ಇದರಲ್ಲಿ ಅಂದ್ರೆ ಈ ರೇಡಿಯೋದಲ್ಲಿ ಏನೇನು ನಾವು ಕೇಳಬಹುದು ನೋಡಿ. ಇದರಲ್ಲಿ ಚಿಂತನ, ಕೃಷಿ ಸಮಾಚಾರ, ಕೃಷಿಯ ಬಗ್ಗೆ ತಿಳ್ಕೊಬೋದಂತೆಯೇ. ಶಿಕ್ಷಣ ವಾರ್ತೆ, ಶಿಕ್ಷಣದ ವಿಚಾರಗಳನ್ನು ನಾವು ತಿಳ್ಕೊಬಹುದು. ಕ್ರೀಡೆ ಅಲ್ವಾ, ಆಟಗಳ ಬಗ್ಗೆ ತಿಳ್ಕೊಬಹುದು. ಸಂದರ್ಶನ, ರಾಜಕೀಯ ಬಗ್ಗೆ ತಿಳ್ಕೊಬಹುದು. ಮನರಂಜನೆ, ಚಿತ್ರಗೀತೆ, ಸಿನಿಮಾ ಹಾಡುಗಳನ್ನು ಸಹ ಇದರಲ್ಲಿ ಕೇಳಬಹುದು. ಆಮೇಲೆ ವಾರ್ತೆಯನ್ನು ಇತ್ಯಾದಿ ಕಾರ್ಯಕ್ರಮಗಳು ಇದರಲ್ಲಿ ಕೇಳಬಹುದು ನಾವು. ಇತ್ಯಾದಿ ಕಾರ್ಯಕ್ರಮಗಳು ಇದರಲ್ಲಿ ಪ್ರಸಾರವಾಗ್ತವೆ. ದೇಶ ವಿದೇಶ ಸಮಾಚಾರವನ್ನು ತಕ್ಷಣವೇ ಇದರ ಮೂಲಕ ತಿಳಿಯಬಹುದು ನೋಡಿ. ದೇಶ ಮತ್ತೆ ವಿದೇಶ, ವಿದೇಶ ಅಂತಂದ್ರೆ ಹೊರಗಿನ, ಹೊರದೇಶ ಆಯ್ತಾ. ದೇಶ ಅಂದ್ರೆ ನಮ್ಮ ದೇಶ, ಮತ್ತೆ ವಿದೇಶ ದೇಶದ ಸಮಾಚಾರಗಳನ್ನು ಸಹ ನಾವು, ಅಲ್ಲಿ ನಡೆಯುವಂತಹ ಘಟನೆಗಳ ಬಗ್ಗೆ ನಾವು ಈ ರೇಡಿಯೋದಲ್ಲಿ ತಿಳ್ಕೊಬಹುದು, ತಕ್ಷಣವೇ ತಿಳ್ಕೊಬಹುದು. ಇದರ ಈ ರೇಡಿಯೋದಲ್ಲಿ ಪ್ರಸಾರವಾಗುವಂತಹ ಚಿನ್ನರ ಚುಕ್ಕಿ, ಚುಕ್ಕಿ ಚಿನ್ನ, ಕೇಳಿ ನಲಿ ಕಾರ್ಯಕ್ರಮ ಎಂದರೆ ನನಗೆ ಅಚ್ಚುಮೆಚ್ಚು. ಆನೆ ಹೇಳ್ತದೆ ನೋಡಿ, ಈ ರೇಡಿಯೋದಲ್ಲಿ ಪ್ರಸಾರವಾಗುವಂತಹ ಚಿನ್ನರ ಚುಕ್ಕಿ, ಚುಕ್ಕಿ ಚಿನ್ನ, ಕೇಳಿ ನಲಿ ಅನ್ನುವಂತಹ ಕಾರ್ಯಕ್ರಮ ಅಂದ್ರೆ ನನಗೆ ಅಚ್ಚುಮೆಚ್ಚು ಅಂತ ಹೇಳಿ ಆನೆ ಏನ್ ಮಾಡಿದೆ, ಈ ರೇಡಿಯೋ ಟಾಪಿಕ್ ಬಂದಿರ್ತಲ್ವಾ, ವಿಷಯ ಬಂದಿರ್ತಲ್ವಾ, ಆನೆಗೆ ಹೇಳಿ ಮುಗಿಸಿ ತನ್ನ ಜಾಗಕ್ಕೆ ಅದು ಹೋಗಿ ನಿಂತ್ಕೊಳ್ತದೆ. ನೆಕ್ಸ್ಟ್ ಯಾರು ಬರ್ತಾರೆ ನೋಡಿ, ವೇಗವಾಗಿ ಓಡ್ ಬರ್ತದೆ, ಚಿರತೆ ಓಡ್ ಬರುತ್ತೆ ನೋಡಿ ವೇಗವಾಗಿ. ನನಗೆ ರೈಲು ವಿಷಯ ಸಿಕ್ಕಿದೆ, ಚಿರತೆ ಹೇಳ್ತದೆ ನನಗೆ ರೈಲು ವಿಷಯ ಸಿಕ್ಕಿದೆ. ಓ, ನನಗಿಂತ ವೇಗವಾಗಿ ಚಲಿಸುವ ಉದ್ದವಾದ ವಾಹನ ನೋಡು, ನಾನೇ ತುಂಬಾ ವೇಗವಾಗಿ ಓಡ್ತೀನಿ ಅಂತ ಅನ್ಕೊಂಡಿದ್ದೆ. ಇದು ನನಗಿಂತ ವೇಗವಾಗಿ ಓಡುವಂತಹ ಉದ್ದವಾದಂತಹ ವಾಹನ ಅಂತ ಹೇಳಿ ಚಿರತೆ ಹೇಳ್ತದೆ. ಇದು ಕಂಬಿಗಳ ಮೇಲೆ ಮಾತ್ರ ಚಲಿಸ್ತದೆ. ಇದು ಎಲ್ಲಿ ಚಲಿಸ್ತದೆ?
ಕಂಬಿಗಳ ಮೇಲೆ ಮಾತ್ರ ಚಲಿಸುತ್ತದೆ. ಕಂಬಿಗಳ ಮೇಲೆ ಮಾತ್ರ ಚಲಿಸುತ್ತದೆ. ಇದರಲ್ಲಿ ಒಮ್ಮೆಗೆ ಹೆಚ್ಚು ಪ್ರಯಾಣಿಕರು ಸಂಚಾರವನ್ನ ಮಾಡಬಹುದು, ಪ್ರಯಾಣಿಸಬಹುದು. ಈ ರೈಲಿನಲ್ಲಿ ಈ ರೈಲು ಇದೆಯಲ್ಲ, ಇದರಲ್ಲಿ ಸಾಕಷ್ಟು ಬೋಗಿಗಳು ಇರ್ತವೆ. ಈ ರೈಲಿನಲ್ಲಿ ಹೆಚ್ಚು ಪ್ರಯಾಣಿಕರು ಒಮ್ಮೆಲೆ ಪ್ರಯಾಣವನ್ನ ಮಾಡಬಹುದು, ಅವರ ಊರಿಗೆ ಹೋಗಿ ತಲುಪಬಹುದು. ಹಾಗೆ ಸರಕುಗಳನ್ನ ಸಾಗಿಸಬಹುದು, ನಮ್ಮ ದೇಶದ ಸರಕುಗಳನ್ನ ಬೇರೆ ದೇಶಗಳಿಗೆ ಸಾಗಿಸಬಹುದು. ರೈಲಿನಲ್ಲಿ ಇರುವಂತಹ ಉಪಯೋಗವನ್ನ ಹೇಳ್ತದೆ ಚಿರತೆ. ಏನೇನು ಉಪಯೋಗ ಆಗ್ತದೆ ರೈಲಿನಲ್ಲಿ ನೋಡಿ, ಶೌಚಾಲಯ ಇದೆ ಅಂತೆ ರೈಲಿನಲ್ಲಿ, ಟಾಯ್ಲೆಟ್, ಕುಡಿಯುವ ನೀರಿನ ವ್ಯವಸ್ಥೆ ಇದೆ, ಅರ್ಥ ಆಗ್ತಿದೆಯಾ? ಆಮೇಲೆ ಊಟ ತಿಂಡಿನೂ ಸಹ ಈ ರೈಲಿನಲ್ಲಿ ಬರ್ತಾ ಹೋಗ್ತದೆ. ಮಲಗುವಂತಹ ವ್ಯವಸ್ಥೆ ಇರ್ತದೆ, ಮಲಗೋದಕ್ಕೂ ಸಹ ಈ ರೈಲಿನಲ್ಲಿ ವ್ಯವಸ್ಥೆ ಇರ್ತದೆ. ಈಗ ರೈಲಿನ ಪ್ರಯಾಣ ಸುಖಕರ. ಇವಾಗಿದೆಯಲ್ಲ ರೈಲಿನಲ್ಲಿ ಹೋಗೋದು ಮತ್ತೆ ಬರೋದು ಇದೆಯಲ್ಲ, ತುಂಬಾ ಆರಾಮದಾಯಕ ಆದಂತಹ ಪ್ರಯಾಣ, ಯಾವುದೇ ರೀತಿಯಾದಂತಹ ತೊಂದರೆ ಆಗೋದಿಲ್ಲ. ಇದರ ದರವೂ ಕಡಿಮೆ. ದರ ಅಂತಂದ್ರೆ ಬೆಲೆ, ಅರ್ಥ ಆಗ್ತಿದ್ಯಾ? ದರ ಅಂತಂದ್ರೆ ಈ ರೈಲಿನ ಟಿಕೆಟ್ ಇದೆಯಲ್ಲ, ತುಂಬಾ ಕಡಿಮೆ ಎಂದು ಹೇಳಿ ಆ ಚಿರತೆ ಏನ್ ಮಾಡ್ತದೆ, ಹೋಗಿ ಕುತ್ಕೊಳ್ತದೆ. ಓಕೆನಾ? ಓಕೆ, ನೆಕ್ಸ್ಟ್ ಯಾವ ಪಕ್ಷಿ ಬರ್ತದೆ ನೋಡಿ, ಹೆಜ್ಜೆ ಮೇಲೆ ಹೆಜ್ಜೆ ಹಾಕುತ್ತಾ ಗರಿಬಿಚ್ಚಿ ತನ್ನ ಸೌಂದರ್ಯವನ್ನು ಬಿಂಕದಿಂದ ಪ್ರದರ್ಶಿಸಿ ನವಿಲು ಎಲ್ಲರ ಕಣ್ಮನ ಸೆಳೆಯಿತು. ಕೊಕ್ಕಿನಿಂದ ಚೀಟಿ ತೆಗೆದುಕೊಂಡು ವಿಮಾನದ ಬಗ್ಗೆ ಹೇಳತೊಡಗಿತು. ನೋಡಿ, ನವಿಲು ಏನ್ ಮಾಡ್ತದೆ, ಬಿಂಕದಿಂದ ವಯ್ಯಾರದಿಂದ ತನ್ನ ಗರಿಗಳನ್ನ ಬಿಚ್ಚಿ ಒಳ್ಳೆ ಒಂಥರ ಕ್ಯಾಕ್ ಅಪ್ ಮಾಡುತ್ತಲ್ವಾ, ಈ ಕ್ಯಾಕ್ ಅಪ್ ಮಾಡ್ಕೊಂತ ಬಂದು ನವಿಲು ಏನ್ ಮಾಡ್ತದೆ, ಒಂದು ಚೀಟಿಯನ್ನ ತಕ್ಕೊಳ್ತದೆ. ಓಕೆ ಪ್ರೀತಿಯ ವಿದ್ಯಾರ್ಥಿಗಳು, ಇಲ್ಲಿಗೆ ಇರ್ಲಿ, ಮುಂದಿನ ತರಗತಿಯನ್ನ ನಾವು ಮುಂದಿನ ತರಗತಿಯಲ್ಲಿ ನೋಡ್ತಾ ಹೋಗೋಣ. ಓಕೆನಾ? ಥ್ಯಾಂಕ್ ಯು.